ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಶಾಂತರಂಗ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಾಗೆ ಅನ್ನಭಾಗ್ಯ ಯೋಜನೆ ಫಲಾನುಭವಿಗಳು ಯಾರ್ಯಾರು ಇದ್ದೀರಾ ಅಂದ್ರೆ ಬಿಪಿಎಲ್ ರೇಷನ್ ಕಾರ್ಡ್ ಹೊಂದಿದವರಿಗೆ ಒಂದು ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು ಇವೆರಡು ಬಗ್ಗೆ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡದಲೇ ಪೂರ್ತಿಯಾಗಿ ನೋಡಿ ನಿಮಗೆ ಅವಾಗ ಕ್ಲಿಯರ್ ಆಗಿ ಇನ್ಫರ್ಮೇಷನ್ ಗೊತ್ತಾಗುತ್ತೆ ಯಾರೆಲ್ಲ ಫಸ್ಟ್ ಟೈಮ್ ಚಾನೆಲ್ ನೋಡ್ತಾ ಇದ್ದೀರಾ ನನ್ನ ಹೆಸರು ಉಷಾ ಅಂತ ಉಷಾಂತರಂಗ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅವಾಗ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಆ ನೋಟಿಫಿಕೇಶನ್ ಬಂದಿರುತ್ತೆ ಆಗ ನೀವು ನಿಮ್ಮ ಫ್ರೀ ಟೈಮ್ ಅಲ್ಲಿ ನನ್ನ ಎಲ್ಲಾ ವಿಡಿಯೋಸ್ ಅನ್ನು ನೋಡಬಹುದು ನೀವು ನನ್ನ ಚಾನೆಲ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಆಗಿರಬಹುದು ಅಥವಾ ರಾಜ್ಯ ಸರ್ಕಾರದಿಂದ ಆಗಿರಬಹುದು ಏನೇ ಹೊಸ ಅಪ್ಡೇಟ್ಸ್ ಬರಲಿ ಅಥವಾ ಯಾವುದೇ ಹೊಸ ಸ್ಕೀಮ್ಸ್ ಬರಲಿ ಪ್ರತಿಯೊಂದು ಕೂಡ ನಾನು ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ಹಾಗಾಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಂಡ್ರೆ ನೀವು ಯಾವುದೇ ರೀತಿ ವಿಡಿಯೋನ ಮಿಸ್ ಮಾಡದಲೇ ನೋಡಬಹುದು ಹಾಗೆ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ತುಂಬಾ ಜನ ವಿಡಿಯೋಸ್ ನೋಡ್ತಿರಾ ಅಂದ್ರೆ ವಿಡಿಯೋಗೆ ಲೈಕ್ ಏ ಮಾಡಿರಲ್ಲ ಸೋ ಹಾಗಾಗಿ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ನೀವು ನನ್ನ ಚಾನೆಲ್ ಅಲ್ಲಿ ಶಾರ್ಟ್ಸ್ ಅಲ್ಲಿ ಡೈಲಿ ನ್ಯೂಸ್ ಅಪ್ಡೇಟ್ಸ್ ಕೂಡ ಚೆಕ್ ಮಾಡಿ ಡೈಲಿ ನಾನು ಡೈಲಿ ನ್ಯೂಸ್ ಕೂಡ ಅಪ್ಡೇಟ್ ಮಾಡ್ತಾ ಇರ್ತೀನಿ ಹಾಗೆ ನೀವು ನನ್ನ ಇನ್‌ಸ್ಟಾಗ್ರಾಮ್ ಅಲ್ಲಿ ಕೂಡ ಫಾಲೋ ಮಾಡಬಹುದು ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ಅಕ್ಟೋಬರ್ 7 ಮತ್ತು 8ನೇ ತಾರೀಕು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಹಣ ಜಮೆ ಆಗಿದೆ ಇವತ್ತು ಅಂದ್ರೆ ಅಕ್ಟೋಬರ್ 9ನೇ ತಾರೀಕು ಬೆಳಗ್ಗೆ 10 ಗಂಟೆಯಿಂದ 13ನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಅಂದ್ರೆ 10 ಗಂಟೆಯಿಂದ 13ನೇ ಕಂತಿನ ಹಣ ಜಮೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ ಯಾರೆಲ್ಲ 12 ಮತ್ತು ಮತ್ತೆ ಇವತ್ತು 13ನೇ ಕಂತಿನ ಹಣ ಯಾರೆಲ್ಲ ರಿಸೀವ್ ಮಾಡಿದ್ದೀರಾ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಜಿಲ್ಲೆನ ಮೆನ್ಷನ್ ಮಾಡಿ ತಿಳಿಸಿ ಅವಾಗ ಬೇರೆವರಿಗೂ ಕೂಡ ನಿಮಗೆ ಕನ್ಫರ್ಮೇಷನ್ ಆಗುತ್ತೆ ಅಂದ್ರೆ ಬೇರೆವರಿಗೂ ಬಂದಿದ್ದಾನೆ ನಮಗೂ ಕೂಡ ಬಂದೇ ಬರುತ್ತೆ ಅಂತ ಯಾಕಂದ್ರೆ ಇವಾಗ 12ನೇ ಕಂತಿನ ಹಣ ಏನಾಯ್ತು ಫಸ್ಟ್ ಡೇ ಅಂದ್ರೆ 7ನೇ ತಾರೀಕು ಬಿಡುಗಡೆ ಮಾಡಿದಾಗ ತುಂಬಾ ಜನಕ್ಕೆ ಬಂದಿದೆ ಹಾಗೆ ಅರ್ಧ ಜನಕ್ಕೆ ಬಂದಿತ್ತು ಅರ್ಧ ಜನಕ್ಕೆ ಬಂದಿರಲಿಲ್ಲ ಯಾಕಂದ್ರೆ ನಿಮಗೂ ಕೂಡ ಗೊತ್ತಿದೆ ಎಲ್ಲರಿಗೂ ಅಂದ್ರೆ ಜಮೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಎಲ್ಲರಿಗೂ ಒಟ್ಟಿಗೆ ರೀಚ್ ಆಗಲ್ಲ ಒಂದೊಂದು ಒಬ್ಬೊಬ್ಬರಿಗೆ ಬೇಗ ರೀಚ್ ಆಗುತ್ತೆ ಒಬ್ಬೊಬ್ಬರಿಗೆ ಸ್ವಲ್ಪ ಲೇಟ್ ಆಗುತ್ತೆ ಹಾಗಾಗಿ 12 ಮತ್ತು 13ನೇ ಕಂತಿನ ಹಣ ಇವಾಗ ಒಂದು 4 ದಿನದಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಜಮೆ ಆಗುತ್ತೆ ಅಂತ ಹೇಳಿದ್ದಾರೆ ಇವಾಗ ಕಾಂಗ್ರೆಸ್ ಪಕ್ಷದವರು ಒಟ್ಟು 7.5 ಸಾವಿರ ಕೋಟಿ ಹಣ ಬಿಡುಗಡೆ ಅನುದಾನ ಬಿಡುಗಡೆ ಮಾಡೋಕ್ಕೆ ಅವರು ರಿಕ್ವೆಸ್ಟ್ ಮಾಡಿದರು ಬಟ್ ಹಣಕಾಸು ಇಲಾಖೆಯಿಂದ ಬರೀ 5.5 ಸಾವಿರ ಕೋಟಿ ಮಾತ್ರ ಜಮೆ ಮಾಡಿದ್ದಾರೆ ಯಾಕಂದರೆ ಕಾಂಗ್ರೆಸ್ ಸರ್ಕಾರದವರು ಏನು ಮಾಡಿದ್ರು 12, 13 ಮತ್ತು 14ನೇ ಕಂತಿನ ಹಣ ಕೂಡ ಬರಬೇಕಾಗಿತ್ತು ನಮಗೆ ಹಾಗಾಗಿ 3 ಕಂತಿನ ಹಣ ಜಮೆ ಮಾಡಲಿಕ್ಕೆ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಹಣಕಾಸು ಇಲಾಖೆಗೆ ಪತ್ರ ಬರೆದಿದ್ರು 7.5 ಸಾವಿರ ಕೋಟಿ ಬೇಕು ಅಂದರೆ 3 ಕಂತಿನ ಹಣನು ಜಮೆ ಮಾಡೋಕ್ಕೆ ಬಟ್ ಹಣಕಾಸು ಇಲಾಖೆಯಿಂದ ಬರೀ ಕೇವಲ 5 ಸಾವಿರ ಬಿಡುಗಡೆ 5 ಸಾವಿರ ಕೋಟಿ ಹಣ ಬಿಡುಗಡೆ ಮಾಡಿದ್ರಿಂದ ಬರೀ 2ನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಇನ್ನು 14ನೇ ಕಂತಿನ ಹಣ ಜಮೆ ಆಗೋಕ್ಕೆ ಇನ್ನೂ ಕೂಡ ತುಂಬ ಸಮಯ ತಗೊಳುತ್ತೆ ಅಂತ ಅನಿಸುತ್ತೆ ಬಟ್ ಸ್ಟಿಲ್ ಇವಾಗ 12, 13ನೇ ಕಂತಿನ ಹಣ ಜಮೆ ಮಾಡ್ತಾ ಇದ್ದಾರೆ ಅದೇ ಒಂದು ಖುಷಿ ಯಾಕಂದರೆ ತುಂಬ ತಿಂಗಳುಗಳಿಂದ ಎಲ್ಲರೂ ಕಾಯ್ತಾ ಇದ್ರು ಆ ಹಣಕ್ಕೋಸ್ಕರ ಹಾಗಾಗಿ ಕೊನೆಗೂ 12ನೇ ಕಂತಿನ ಹಣ ಜಮೆ ಮಾಡಿದ್ದಾರೆ 13ನೇ ಕಂತಿನ ಹಣನೂ ಕೂಡ 10 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ ಯಾರೆಲ್ಲ ಹಣ ನಿಮಗೆ ಜಮೆ ಆಗಿದೆ 12ನೇ ಕಂತಿಂದ ಆಗಿರ್ಬೋದು ಅಥವಾ 13ನೇ ಕಂತಿಂದ ಆಗಿರ್ಬೋದು ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅನ್ನಭಾಗ್ಯ ಯೋಜನೆಗೆ ಸಂಬಂಧಪಟ್ಟಂತಹ ಲೇಟೆಸ್ಟ್ ಅಪ್ಡೇಟ್ ಏನಪ್ಪ ಅಂತಂದರೆ ಇದನ್ನು ಆಹಾರ ಇಲಾಖೆಯವರು ಸ್ಪಷ್ಟನೆಗಳನ್ನ ಕೊಟ್ಟಿರೋದು ಯಾರೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ ಇರೋರು ಪ್ರತಿ ತಿಂಗಳು ಹೋಗಿ ಅಂದರೆ ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತಗೋತಿರ್ತೀರಾ ಯಾರೆಲ್ಲ ಕಳೆದ 6 ತಿಂಗಳಿಂದ ಕಂಟಿನ್ಯೂಸ್ ಆಗಿ ಯಾರೆಲ್ಲ ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ ತಗೊಂಡಿಲ್ಲ ಅವ್ರದ್ದೆಲ್ಲ ಬಿಪಿಎಲ್ ರೇಷನ್ ಕಾರ್ಡ್ನ ಕ್ಯಾನ್ಸಲ್ ಮಾಡ್ತಿದ್ದಾರೆ ಹೌದು ಯಾಕಂದರೆ ಅಕ್ಕಿನೇ ಬೇಡ ಅಂದಮೇಲೆ ಅದಕ್ಕೆ ಸಂಬಂಧಪಟ್ಟಂತಹ ಲಾಭ ಯೋಜನೆಯ ಲಾಭಗಳನ್ನ ಯಾಕೆ ತೊಗೋಬೇಕು ಅವರು ಅಂದ್ಬಿಟ್ಟು ಯಾರೆಲ್ಲ ಅಕ್ಕಿ ತಗೊಂಡಿಲ್ಲ ಕಂಟಿನ್ಯೂಸ್ 6 ತಿಂಗಳಿಂದ ನಿಮಗೆ ಬೇಕಾ ಬೇಡವೋ ನೀವು ಕಂಪಲ್ಸರಿಯಾಗಿ ಪ್ರತಿ ತಿಂಗಳು ನ್ಯಾಯಬೆಲೆ ಅಂಗಡಿಗೆ ಹೋಗಿ ರೇಷನ್ನ ತಗೊಳ್ಳಲೇಬೇಕು ನಿಮಗೆ ನಮಗೆ ಅಕ್ಕಿ ಬೇಡ ನಮಗೆ ಅಕ್ಕಿ ಹಣ ಬೇಕು ಅಥವಾ ಇನ್ಯಾವುದೋ ಯೋಜನೆ ಹಣ ಬೇಕು ಅಥವಾ ಗೃಹಲಕ್ಷ್ಮಿ ಯೋಜನೆ ಹಣ ಬೇಕು ಅಂದರೆ ಆಗೋದಿಲ್ಲ ಹಾಗಾಗಿ ನಿಮಗೆ ಬೇಕೋ ಬೇಡೋ ನೀವು ತಗೊಳ್ಳಲೇಬೇಕು ನಾನು ಸಾಕಷ್ಟು ವಿಡಿಯೋದಲ್ಲೂ ಕೂಡ ತಿಳಿಸಿದ್ದೆ ಇಷ್ಟಿನ ಹೇಳ್ತಾ ಇದ್ರು 6 ತಿಂಗಳಿಂದ
ತಗೊಂಡಿಲ್ಲ ಅಥವಾ 3 ತಿಂಗಳಿಂದ ತಗೊಂಡಿಲ್ಲ ಅಂದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ಅಂತ ಬಟ್ ಅದು ಯಾರು ಕೂಡ ಅದು ಆಕ್ಷನ್ ತಗೊಂಡಿರಲಿಲ್ಲ ಬಟ್ ಇವಾಗ ಯಾರೆಲ್ಲ 6 ತಿಂಗಳಿಂದ ತಗೊಂಡಿರಲ್ಲ ಅವರದು ಬಿಪಿಎಲ್ ಕಾರ್ಡ್ ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಆಗೇ ಆಗುತ್ತೆ ಅಕಸ್ಮಾತ್ ಇವಾಗ 6 ತಿಂಗಳ ಮೇಲ್ ಆಗೋಗಿದೆ ನಾವು ಇವತ್ತು ಹೋಗಿ ತಗೋತೀವಿ ಅಂದ್ರೆ ನಿಮಗೆ ಕೊಡೋದಿಲ್ಲ ನ್ಯಾಯಬೆಲೆ ಅಂಗಡಿನಲ್ಲಿ ಸೋ ಹಾಗಾಗಿ ನಿಮಗೆ ಬೇಕಾ ಬೇಡವಾ ಅದೆಲ್ಲ ಸರ್ಕಾರದವರು ಕೇಳಲ್ಲ ಬಟ್ ಪ್ರತಿ ತಿಂಗಳು ನೀವು ಕಂಪಲ್ಸರಿ ಆಗಿ ತಗೊಳ್ಳೇಬೇಕು प्लीज यारेल तकोता तक ट्रई मी प्रतियोगू कीडियोन शेर याकंद्रे तुम जन के गोतिरोद नेक्स्ट ಯಾವಾಗಾದರೂ ಇವಾಗ ಅಕ್ಕಿ ಹಣ ಬಂದಿಲ್ಲ ಅಂತನೋ ಅಥವಾ ಗೃಹಲಕ್ಷ್ಮಿ ಹಣ ಬಂದಿಲ್ಲ ಅಂತನೋ ಚೆಕ್ ಮಾಡಕ್ಕೆ ಹೋದಾಗ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿರುತ್ತೆ ನಿಮಗೂ ಕೂಡ ಗೊತ್ತಾಗಿರಲ್ಲ ನಿಮ್ಮ ರೇಷನ್ ಕಾರ್ಡ್ ಕ್ಯಾನ್ಸಲ್ ಆಗಿದೆ ಅಂತ ಯಾವುದೇ ರೀತಿ ಸರ್ಕಾರದಿಂದ ಮೆಸೇಜ್ ಕೂಡ ಬಂದಿರಲ್ಲ ಸೋ ಹಾಗಾಗಿ ಮಿಸ್ ಮಾಡ್ದಲೇ ಪ್ರತಿ ತಿಂಗಳು ಕೂಡ ತಗೊಳ್ಳಿ ಇದಾಗಿತ್ತು ಅನ್ನಭಾಗ್ಯ ಯೋಜನೆ ಹಾಗೆ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತ ಲೇಟೆಸ್ಟ್ ಅಪ್ಡೇಟ್ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಕೂಡ ನನ್ನ ವಿಡಿಯೋನ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ತಲೇ ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮೋಟಿವೇಷನ್ ಸಿಗುತ್ತೆ ಇವೆಷ್ಟು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ತಿರೋ ಅಷ್ಟು ಮೋಟಿವೇಷನ್ ಇಂದ ನಾನು ನಿಮಗೆ ಏನೇ ಹೊಸ ಅಪ್ಡೇಟ್ ಬರಲಿ ನನ್ನ ಚಾನೆಲ್ ಅಲ್ಲಿ ವಿಡಿಯೋಸ್ ಮಾಡ್ತಾ ಇರ್ತೀನಿ ಸೋ ಹಾಗಾಗಿ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನೀವು ನನ್ನ ಡೈಲಿ ನ್ಯೂಸ್ ಅಪ್ಡೇಟ್ ಕೂಡ ನೋಡಬಹುದು YouTube ಶಾರ್ಟ್ಸ್ ಅಲ್ಲಿ ಹಾಗೆ ನೀವು ನನ್ನ Instagram ಅಲ್ಲಿ ಕೂಡ ಫಾಲೋ ಮಾಡಬಹುದು ಹೀಗೆ ಸಪೋರ್ಟ್ ಮಾಡಿ ಹೀಗೆ ಎನ್ಕರೇಜ್ ಮಾಡಿ ಇಷ್ಟತೆ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ।